ರಾಯಚೂರಿನಲ್ಲೂ ಕೂಡ ದದ್ದಲ್ ನಿವಾಸದಲ್ಲಿ ಇಡೀ ಶೋಧವನ್ನ ಮಾಡುತ್ತಾ ಇದೆ ಎರಡನೇ ದಿನಕ್ಕೆ ಮುಂದುವರೆದಿದೆ ಬಗೆದಷ್ಟು ಬಯಲಾಗ್ತಾ ಇದೆ ಹೊಸ ಹೊಸ ವಿಚಾರಗಳು ಮನೆಯ ಓರ್ವ ಸದಸ್ಯನನ್ನ ಬೇರೆಡೆಗೆ ಕರೆದುಕೊಂಡು ಹೋಗಿದ್ದಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸೊ ಈ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ಕಾರ್ ಈಗ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಯಾಕೆ ಬೇರೆ ಎಲ್ಲಾದ್ರೂ ಏನಾದರೂ ಅನುಮಾನಗಳಿದೆಯಾ ದದ್ದಲ್ ಮನೆಯ ಏಳು ಸದಸ್ಯರಿಂದಲೂ ಕೂಡ ಈಗ ಮಾಹಿತಿಯನ್ನ ಸಂಗ್ರಹವನ್ನ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಸೊ ಇಡೀ ಅಧಿಕಾರಿಗಳು ಈಗ ನಿನ್ನೆಯಿಂದಲೂ ಕೂಡ ಶೋಧ ಕಾರ್ಯವನ್ನು ಮಾಡುತ್ತಾ ಇದ್ದಾರೆ ರಾಯಚೂರಿನಲ್ಲಂತೂ ರಾತ್ರಿ ರಾತ್ರಿಯೆಲ್ಲ ಶೋಧ ಕಾರ್ಯ ಕಾರಣ ಕಾರ್ಯಾಚರಣೆ ನಡೆದಿದೆ ಅಟ್ಲೀಸ್ಟ್ ಬಳ್ಳಾರಿ ಬೆಂಗಳೂರಿನಲ್ಲಿ ಒಂಚೂರು ಟೈಮ್ ಆದ್ರೂ ಗ್ಯಾಪ್ ಕೊಟ್ಟಿದ್ದಾರೆ ಬಟ್ ರಾಯಚೂರಿನಲ್ಲಿ ಮಾತ್ರ ಬಿಡ್ತಾನೆ ಇಲ್ಲ ಪೂರ್ತಿಯಾದಂತ ಶೋಧವನ್ನ ನಡೆಸ್ತಾ ಇದ್ದಾರೆ ನನ್ನ ಸಹೋದ್ಯೋಗಿ ಈಗ ವಿಜಯ್ ಜಾಗಡ್ಕಲ್ ರಾಯಚೂರಿನಿಂದ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ವಿಜಯ್ ಈಗ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಯಾಕೆ ಓರ್ವ ವ್ಯಕ್ತಿಯನ್ನ ಆಚೆ ಕರ್ಕೊಂಡು ಹೋಗಿದ್ದಾರೆ ಏನ್ ನಡೀತಾ ಇದೆ ಏನು ನಿನ್ನೆಯಿಂದಲೂ ಕೂಡ ದದ್ದಲ್ ನಿವಾಸದ ಮೇಲೆ ದಾಳಿ ಮಾಡಿರ್ತಕ್ಕಂಥ ಅಧಿಕಾರಿಗಳು ನಿರಂತರವಾಗಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಆ ಮನೆಯಲ್ಲಿ ಇದ್ದಂತ ದದ್ದಲ್ ಸಂಬಂಧಿಗಳೇನಿದ್ರು ಅವ್ರನ್ನು ಕೂಡ ವಿಚಾರಣೆಗೊಳಪಡಿಸಿದ್ದಾರೆ ಜೊತೆಗೆ ಅಲ್ಲಿ ಒಟ್ಟು ಏಳು ಜನ ಆ ಮನೆಯಲ್ಲಿ ವಾಸ ಆಗಿದ್ರು ಅಂದ್ರೆ ಪ್ರೆಸೆಂಟ್ ಇವಾಗ ಅಲ್ಲಿ ಕೆಲಸಗಾರ ಇರ್ಬೋದು ಮತ್ತೆ ಸಂಬಂಧಕ ಇರಬಹುದು ಅದರಲ್ಲಿ ಮುಖ್ಯವಾಗಿ ಅವರ ಆಪ್ತರಾಗಿದ್ದಂತ ಚನ್ನಬಸವಂತವ್ರನ್ನ ತೀವ್ರವಾಗಿ ತಪಾಸಣೆಗೊಳಪಡ ಆದರೆ ಈಗ ಅವರ ಇನ್ನೊಬ್ಬ ಸಂಬಂಧಿಯನ್ನ ಬೇರೆಡೆ ಸ್ಥಳಕ್ಕೆ ಅಧಿಕಾರಿಗಳು ಕರೆದುಕೊಂಡು ಹೋಗಿರುವಂತದ್ದು ಆದರೆ ಆ ಒಂದು ವಾಹನವನ್ನು ನಾವು ಫಾಲೋ ಮಾಡಿದಾಗಲೂ ಕೂಡ ಅವರು ಬೇರೆಡೆ ಹೋಗಿರುವಂತದ್ದು ಅಂದರೆ ಕೊನೆಗೆ ಎಲ್ಲಿ ಹೋದರು ಅನ್ನುವಂತ ಮಾಹಿತಿ ಪಕ್ಕ ಸಿಗದೆ ಸಿಕ್ಕಿಲ್ಲ ಆದರೆ ಅವರು ಖಂಡಿತವಾಗಿ ದದ್ದಲ್ಗೆ ಸಂಬಂಧಪಟ್ಟಂತ ಬೇರೆ ಸ್ಥಳಗಳಲ್ಲಿ ಪರಿಶೀಲನೆಗೆ ಆ ಒಂದು ವ್ಯಕ್ತಿಯನ್ನ ಕರೆದುಕೊಂಡು ಹೋಗಿರುವಂಥ ಮಾಹಿತಿ ಅಂತೂ ತಿಳಿದು ಬಂದಿದೆ ಈಗ ಒಂದು ಕಡೆ ದದ್ದಲ್ ನಿವಾಸದಲ್ಲಿ ಪರಿಶೀಲನೆ ನಡೆದಿದ್ರೆ ಇನ್ನೊಂದು ಕಡೆ ದದ್ದಲ್ ಮಾಜಿ ಪಿ ಎ ಆ ಪಂಪಣ್ಣ ಮನೆಯಲ್ಲಿ ನಿರಂತರವಾಗಿ ಪರಿಶೀಲನೆ ನಡೆದಿರುವಂಥದ್ದು ಈಗ ಇನ್ನೊಂದು ಹೊಸ ಜಾಗದಲ್ಲಿ ಅಧಿಕಾರಿಗಳು ಪರಿಶೀಲನೆಗೆ ಮುಂದಾಗಿರೋದು ನೋಡಿದಾಗ ನಿನ್ನೆಯಿಂದ ನಡೆದಂಥ ದಾಳಿಯ ವೇಳೆಯಲ್ಲಿ ಸಿಕ್ಕಂಥ ಮಾಹಿತಿಯ ಆಧಾರದ ಮೇಲೆ ಅವರು ಏನು ಈ ಒಂದು ದಾಳಿಯನ್ನು ಮುಂದುವರಿಸಿರುವಂಥದ್ದು ಅಂದರೆ ಬೇರೆ ಬೇರೆ ಸ್ಥಳಗಳಲ್ಲಿ ಪರಿಶೀಲನೆಗೆ ಮುಂದುವಾಗಿ ಮುಂದುವರೆದಿರುವಂಥದ್ದು ತಿಳಿದು ಬರ್ತಾ ಇದೆ ಅರುಣ್